ಇವತ್ತು ಎಂಬತ್ತು ಲ ಎಂಬತ್ತೊಂಬತ್ತು ಲಕ್ಷ ಹಾಲು ನಮಗೆ ಉತ್ಪಾದ ಲೀಟ್ರ್ ಹಾಲು ಉತ್ಪಾದನೆ ಪ್ರತಿನಿತ್ಯ ಆಗ್ತಿದೆ ಬೇಸಿಗೆ ಆಗಿರೋದನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಲಕ್ಷ ಒಂದು ಕೋಟಿ ಲ ಲೀಟರ್ನ ಹಾಲು ಉತ್ಪಾದನೆ ಮಾಡುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು ಆದರೆ ನಿಮ್ಮಂಥವ್ರಿಗೇನಾದ್ರೂ ಕೂಡ ಅಧಿಕಾರ ಸಿಕ್ತು ಅಂತಂದರೆ ನಾನು ಕರ್ನಾಟಕ ಜನಕ್ಕೆ ಹೇಳಿಕ್ಕೆ ಬಯಸುವಂಥದ್ದು ಇಷ್ಟೇ ಕೆ ಎಮ್ ಎಫಲ ನನ್ನೇ ಉಳಿಯೋಲ್ಲ ಯಾಕೆಂದರೆ ಗೋಮಾಂಸ ಭಕ್ಷಕರನ್ನ ಅಷ್ಟೇ ಅವ್ರು ಎತ್ಕಟ್ಟೋವಂಥದ್ದು ಅವರಿಗಷ್ಟೇ ಅವರು ಮನ್ನಣೆ ಕೊಡುವಂಥದ್ದು ಕರ್ನಾ ಅಂಥ ಜನಕ್ಕೆ ಕರ್ನಾಟಕದ ಜನಕ್ಕೆ ಮನವರಿಕೆ ಆಗಿದೆ ಹಾಗಾಗಿ ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಜನ ನಂಬಲ್ಲ ಐದು ವರ್ಷ ಈ ರಾಜ್ಯವನ್ನು ಆಳ್ದಂಥವ್ರು ನಿಮಗೆ ಈ ಥರ ಹಿಂದಿ ಹೇರಿಕೆ ಅಂತೇಳಿ ಬಬ್ಬೆ ಹೊಡೆಯೋದು ಸುಳ್ಳು ಸುಳ್ಳು ವಿನಾಕಾರಣವಾಗಿ ಮಾಡೋದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತ್ರಿಭಾಷಾ ಸೂತ್ರ ಅಂತಂದಿ ನಿಮ್ಮ ಗಾಂಧಿ ಇವತ್ತು ಬಂದು ಮೋದಿಜಿಯವ್ರ ಬಗ್ಗೆ ಮಾತಾಡ್ತೀರಿ ಇವಾಗ ಅಮೂಲ್ ಬಂದುಬಿಟ್ಟು ಅಮೂಲ್ ಹೇರ್ತಾ ಇದ್ದಾರೆ ಹೇರ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತೀರಿ ಅಮೂಲ್ ನೀವಿದ್ದಾಗ ಅಮೂಲ್ ಇರಲಿಲ್ವಾ ಅಮೂಲ್ ಪೌಡ್ರ್ ಬರ್ತಾ ಇರಲಿಲ್ಲವಾ ಯ ತಲೆ ತಲಾಂತರದಿಂದ ಅಮೂಲ್ ಇದ್ದೇ ಇದೆ ಆದರೆ ನಮ್ಮ ಕೆ ಎಮ್ ಎಫು ನಮ್ಮ ನಂದಿನಿ ಮುಂದೆ ಕೆಲವು ಕಾಂಪೀಟ್ ಮಾಡೋಕ್ಕಾಗಲ್ಲ ಆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಹಾಲಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾ ಇರುವಂಥದ್ದು ಬಿ ಜೆ ಪಿ ಸರ್ಕಾರ ಹಾಲನ್ನು ಕೊಡುವಂಥ ಹಸುವಿನ ಗೋಸ್ಕರವಾಗಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿರುವಂಥದ್ದು ಕೂಡ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯವರು ಯಾವ ಸುಳ್ಳುಗಳು ಕೂಡ ಸುಳ್ಳುಗಳನ್ನು ಜನ ಖಂಡಿತ ಒಪ್ಕೊಳ್ಳಲ್ಲ ಐದು ವರ್ಷ ಆಳಿ ಒಂದು ರಾಜ್ಯದ ಬಗ್ಗೆ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅನ್ನೋ ಒಂದು ದೂರದೃಷ್ಟಿನೇ ಇಲ್ದೇಲೆ ಎರಡು ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಪುಕ್ಕಟ ಹತ್ತು ಕೆ ಜಿ ಹಾಕಿ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಡ್ತೀನಿ ನಿರುದ್ಯೋಗಿ ಗ್ರಾಜ್ಯುವೇಟ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಇಂತಹ ಬರೀ ಪುಕ್ಕಟ ಕೊಡುವಂಥ ಮಾತುಗಳು ಬಿಟ್ಟರೆ ನಿಮ್ಮ ಹತ್ರ ಏನಾದರೂ ದೂರದೃಷ್ಟಿ ಇದ್ದರೆ ದಯವಿಟ್ಟು ಹೇಳಿ ಪ್ರತಿನಿತ್ಯನೂ ಕೂಡ ಸುಳ್ಳನ್ನು ಹಬ್ಸಕ್ಕೆ ಹೋಗ್ಬೇಡಿ